ಸರ್ ನಾವೀಗ 10 ವರ್ಷ ಆಯ್ತು ನರ್ಸರಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಸ್ಪೆಷಲ್ ಏನಂತಂದ್ರೆ ಮೊದಲನೇದಾಗಿ ಫೌಂಡೇಶನ್ ಬೀಜನ ಯೂಸ್ ಮಾಡ್ತೀವಿ ಆಮೇಲೆ ಉತ್ತಮವಾದ ಕ್ವಾಲಿಟಿ ಇರುವಂತ ಬೀಜನ ಕೊಡ್ತೀವಿ ಸರ್ ಯಾರೋ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಯಾರೋ ಒಬ್ಬರು ಉತ್ಪಾದನೆ ಮಾಡೋದು ಯಾರೋ ಒಬ್ಬರು ಏಜೆಂಟ್ರ ತಂದು ಕೊಡೋದು ಪ್ಲಾಟ್ ಫೇಲ್ ಆಗೋದು ಆ ತರ ಸಮಸ್ಯೆನೇ ನಮ್ಮಲ್ಲಿ ಇಲ್ಲ ಸರ್ ಏನು ಮಾಡ್ತೀವಿ 7 ರಿಂದ 8 ತಿಂಗಳು ಇರುವಂತ ಪ್ಲಾಟ್ ಅನ್ನು ಅದಕ್ಕಾಗಿ ಉತ್ಪಾದನೆ ಅಂದ್ರೆ ಹುಟ್ಟಿಸಿದಂತ ಪ್ಲಾಟ್ ಅನ್ನು ತೆಗೆದುಕೊಂಡು ನಾವು ಏನು ಮಾಡ್ತೀವಿ ಸಸಿಯನ್ನು ಮಾಡ್ತೀವಿ ಸರ್ ಇದರಿಂದ ಏನಾಗುತ್ತೆ ರೈತರಿಗೆ 3-4 ವರ್ಷ 5 ವರ್ಷ ಉತ್ತಮವಾದ ಬೆಳೆ ಬರ್ತದೆ ಅದನ್ನ ಕುಳೆ ಕಬ್ಬನ್ನ ಯೂಸ್ ಮಾಡಿದ್ರೆ ಅಂದ್ರೆ ಏನು ಪ್ರಾಬ್ಲಮ್ ಬರ್ತದೆ ಬೇಗನೆ ಪ್ಲಾಟ್ ಅದು ಸರಿಯಾಗಿ ಟನ್ನೇಜ್ ಬರೋದಿಲ್ಲ ಅದು ಯಾವಾಗ ಸಸಿ ಚಂದ ಅನಿಸ್ತಾವ್ರಿ ಆದ್ರೆ ಪ್ರಾಬ್ಲಮ್ ಏನಂದ್ರೆ ಯಾವಾಗ ಟನ್ನೇಜ್ ಬರ್ತದಲ್ಲ ಅವಾಗ ಸಮಸ್ಯೆ ಅನಿಸುತ್ತೆ ಅಲ್ಲಿವರೆಗೂ ಪಾಪ ರೈತರ ಪರಿಸ್ಥಿತಿ ನೋಡ್ರಿ ರೈತರು ಏನು ಮಾಡ್ತಾರು ಏ ರೇಟ್ ಹೆಚ್ಚ ಕಡಿಮೆ ಅಂದ್ರೆ ಏ ನಿಮ್ಮಕಿದವರದ್ದು ಕಡಿಮೆ ಐತೆ ಅಂತಾರೆ ತಗೋತಾರೆ ಅಲ್ಲಿ ಮೋಸ ಹಾಕ್ತಾರೆ ಮೋಸ ಆಗಿ ಮತ್ತೆ ಹೊಳ್ಳೆ ನಂತರ ಬಂದೇ ಬರ್ತಾರೆ ಅದಕ್ಕಾಗಿ ನಮ್ಮ ಸ್ಪೆಷಲ್ ಏನಂತ ಅಂದ್ರೆ ಕುಳೆ ಕಬ್ಬ ಯೂಸ್ ಮಾಡಲ್ಲ ಆಮೇಲೆ ಯಾತ್ರ ಕಬ್ಬನ್ನ ಬೆಳೆಸಬೇಕು ಈ ಕಬ್ಬನ್ನ ಯಾತ್ರ ಬೆಳೆಸಬೇಕು ಲಾಗುಡಿ ಯಾತ್ರ ಹಾಕಬೇಕು ಅಂದ್ರೆ ಹೈಟೆಕ್ ಪದ್ಧತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಫರ್ಟಿಲೈಜರ್ ಹಾಕಿ ಯಾತ್ರ ಹೆಚ್ಚು ಟನ್ನೇಜ್ ತೆಗಿಬೇಕು 5 ದಿನ 10 ದಿನ 15 ದಿನ 20 ದಿನ ತಿಂಗಳು ದೀಡು ತಿಂಗಳು ಯಾವ್ಯಾವ ತರ ಲಾಗುಡಿ ಔಷಧಿಗಳನ್ನು ಟ್ರೀಟ್ಮೆಂಟ್ಗಳನ್ನು ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತೀವಿ ಸರ್ ಬೋಧಿ ಹಾಕೋ ಮಟ್ಟ ಅಂದ್ರೆ ಬೋಧಿ ಹಾಕೋ ಮಟ್ಟ ಅಂದ್ರೆ ಒಂದು 10 ಮರಿ ಬಂದ ತಕ್ಷಣ ಒಂದು ಇಷ್ಟು ಕಬ್ಬ ಬಂತಂದ್ರೆ ಅಲ್ಲಿವರೆಗೂ ನಮ್ಮ ಜವಾಬ್ದಾರಿ ಸರ್ ನಿಮ್ಮ ಇಡೀ ಪ್ಲಾಟ್ ಒಂದು ಉತ್ತಮ ರೀತಿಯಲ್ಲಿ ಅಂದ್ರೆ ರೈತರಿಗೆ ಸಸಿ ಕೊಟ್ಟಿವಿ ನಮ್ಮ ನಿಮ್ಮ ಸಂಬಂಧ ಮುಗಿತ ಇಲ್ಲ ಕಂಪಲ್ಸರಿ ನಿಮ್ಮ ಪ್ಲಾಟ್ 3 ತಿಂಗಳವರೆಗೆ ಕಂಪಲ್ 3 ತಿಂಗಳು ಅಷ್ಟೇ ಆದ್ರೆ ಸಾಕು ಸರ್ ಮುಂದೆ ಅನ್ನ ಬೆಳಿತಿತ್ತು ಅದು ಅದನ್ನೆಲ್ಲ ಹೈಟೆಕ್ ಪದ್ಧತಿಯಲ್ಲಿ ಯಾತ್ರ ಬೆಳೆಸಬೇಕು ಜಸ್ಟ್ 3 ಚೀಲ ಗೊಬ್ಬರದಲ್ಲಿ ಇಡೀ ಕಬ್ಬನ್ನ ನಿಮ್ಮ ವರ್ಸ್ ಹೆಂಗೆ ಬೆಳೆಸಬೇಕು ಅನ್ನೋದನ್ನ ಹೈಟೆಕ್ ಪದ್ಧತಿಯಲ್ಲಿ ಹೇಳ್ತೀವಿ ಸರ್ ಅದೇ ನಮ್ಮ ಸ್ಪೆಷಲ್ ಸರ್ ಹಾಂ ಸರ್ ಓಕೆ ಥ್ಯಾಂಕ್ ಯು ಸರ್.